ಹಿಂಗ್ ಚಿಂತೆ ಮಾಡ್ಕೊಂಡು ಕೂತಿರಲ್ರಿ, ನನ್ನ ಮಗಳು ಹುಟ್ಟಿರ್ಲಿಲ್ಲಿಂದ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ರಿ. ನನ್ನ ಮಗಳು ಹುಟ್ಟಿ ಈ ಮನೆ ಮೊಸಳೆ ಮಾಡಿದ್ರಿ, ಮೊಸಳೆ ಮಾಡಿದ್ಳು. ರುದ್ರ ಯಾರು ಜನನಕ್ಕೆ ಯಾರು ಮನೆ ಕಾರಣರಲ್ಲ, ಮಗಳು ಪ್ರಾಣ ಕಳೆದುಕೊಂಡರು ಈ ಮನೆತನದ ಮಾನವ ಸಿರುವಿ. ಆ ಒಂದು ಕಾರಣಕ್ಕಾಗಿ ಇದನ್ನು ನೀನು ತೆಗೆದುಕೊಂಡು ಇದರಲ್ಲಿ ನನ್ನ ಮನೆ ಆಸ್ತಿ ಅಂತಸ್ತು ಶ್ರೀ ಸಂಪತ್ತು ಎಲ್ಲವೂ ನಿನ್ನ ಹೆಸರಿಗೆ ಮಾಡಿದ್ದೇನೆ. ನೀನು ಈ ಮನೆಯ ಆಳಮಗನಲ್ಲ, ಈ ಮನೆಯ ಮಗ ನೀನು. ಮುಂದೊಂದು ದಿನ ಈ ಮನೆಯ ನ್ಯಾಯ ನೀತಿ ಧರ್ಮ ನಿನಗೊಪ್ಪಿಸಿ ಹೋಗುತ್ತಿದ್ದೇನೆ. ಯಾವ ಕಾಲಕ್ಕೂ ಈ ಮಾನವಂತರ ಮನೆತನದಲ್ಲಿ ಮಾನ ಕಳೆದುಕೊಳ್ಳಬಾರದು, ನ್ಯಾಯಕ್ಕಾಗಿ ಹೋರಾಡಬೇಕು. ಸಮಯ ಬಂದರೂ ಪ್ರಾಣ ಕೊಡಲು ಸಿದ್ಧನಿರಬೇಕು. ತೆಗೆದುಕೋ, ಹೋಗಿ ಊರಿನ ಎಲ್ಲ ಜನರನ್ನು ಕರೆದುಕೊಂಡು ಬಾ. ಅವರ ಸಮ್ಮುಖದಲ್ಲಿ ನೀನೇ ಈ ಮನೆಗೆ ಮಗ ಅಂತ ತಿಳಿಸಿ ನಾನು ಯಾವಾಗಾದ್ರೂ ಕಾಶಿ ಅಥವಾ ಕಲ್ಯಾಣಕ್ಕೆ ವಿಶ್ರಾಂತಿ ಪಡೆಯಲು ಹೋಗುತ್ತೇನೆ. ನಾನು ಅಷ್ಟೊಂದು ಹೇಗಿದೆ ಈ ಬರ್ತನಿಗೆ? ನನ್ನ ಮನೆ ಮಾನ ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡೆ ಉಂಡರನ್ನು ಮುಟ್ಟುವಂತ ನೀನೆಂದು. ಅದಕ್ಕಾಗಿ ನೀನೇ ಈ ಮನೆಗೆ ತಕ್ಕ ಮಗ. ಇರಲಿ, ಮೊದಲು ಊರಿನ ಜನರನ್ನು ಕರೆದುಕೊಂಡು ಬಾ. ಸರಿ. ದೇವ, ಏನಿದು ನನ್ನ ಬಾಳಿನ ಚದುರಬಡದ ನನ್ನ ಬದುಕಂದ ಮನಸ್ಸು ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ನಾನು ಯಾವ ಪಾಪ ಮಾಡಿರೋನೆಂದು ನಾನು ಈ ತರ ಸೃಷ್ಟಿಸಿರುವೆ? ನ್ಯಾಯ ನೀತಿ ಧರ್ಮ ಈ ಕಲಿಯುಗದಲ್ಲಿ ನನ್ನ ಅರಿವನ್ನು ಇಲ್ಲಿ ನ್ಯಾಯವಂತರಿಗೆ ನೆಲೆಯಿಲ್ಲವೆ, ನೀತಿವಂತರಿಗೆ ಇಲ್ಲಿ ನೆಲೆ ಅವಕಾಶವಿಲ್ಲವೆ, ಪುಣ್ಯದ ಕೆಲಸ ಮಾಡಿದ ಧರ್ಮಂತರಿಗೆ ಕರಣೆ ಇಲ್ಲವೆ. ಈ ರೀತಿ ನರಮಾನವರನ್ನು ಸುಸ್ತುರದ ಗೊಂಬೆ ಅಂತ ಯಾಕೆ ಆಡಿಸ್ತಿರುವಿ? ಮಾಡುವ ನೀನು ಸತ್ಯವಂತರಿಗೆ ಸತ್ತ ಪರೀಕ್ಷೆವೇ ಅಥವಾ ಶಿಕ್ಷೆ? ಹೇಳದೇವ ಹೇಳು. ಕಲ್ಲಾಗಿ ಕುಂತ ಕಳ್ಳ ನೀನು, ಎಲ್ಲವನ್ನು ಬಲ್ಲವನಾಗಿ ಏನು ಗುರ್ತು ಇಲ್ಲದಂತೆ ನಮ್ಮನೆ ಮನೆ ಮಾಡುವ ಮಾನೀಚ ನೀನು. ಅಲ್ಲ ಅಲ್ಲ, ಇವರು ನಮ್ಮ ದೈವ ಗುರು ಅಂತ. ಎಂತ ಘಾತ ರೈಟ್ ಸರ್.